ನಂತರ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಾಗಾದ್ರೆ ಈಗ ನಾವು ಸೇವಿಸುವಂತ ಆಹಾರದಲ್ಲಿ ಯಾವ ಆಹಾರವನ್ನ ಹೆಚ್ಚು ಸೇವಿಸಿದ್ರೆ ನಮಗೆ ಶುಗರ್ ಡೆಪಾಸಿಟ್ ಆಗುತ್ತೆ ದೇಹದಲ್ಲಿ ಅಂತ? ಏಕದಳ ಧಾನ್ಯಗಳು, ಅದರಲ್ಲೂ ಪಾಲಿಶ್ ಮಾಡಿರ್ತಕ್ಕಂಥದ್ದು, ಬಿಳಿ ಅಕ್ಕಿ, ಮೈದಾ, ತೌಡು ತೆಗೆದಿರ್ತಕ್ಕಂಥ ಏಕದಳ ಧಾನ್ಯಗಳು ಯಾವುದೇ ರೂಪದಲ್ಲಿ, ಅದು ರೊಟ್ಟಿಯೋ ಅನ್ನವೋ ಚಿತ್ರಾನ್ನವೋ ಮೊಸರನ್ನವೋ ಯಾವ ಅನ್ನವೋ, ಅವೆಲ್ಲವೂ ಏಕದಳ ಧಾನ್ಯವೇ. ಓಕೆ, ನಮ್ಮಲ್ಲಿ ಇರೋದು 250 ಮಿಲಿಯನ್ ಟನ್ನು ಏಕದಳ ಧಾನ್ಯವೇ. ಆ ಏಕದಳ ಧಾನ್ಯದ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಕೊಡ್ತಕ್ಕಂಥ, ನಮಗೆ ಇನ್ನೊಂದೇನು ಹೇಳ್ತೇನೆ, ಇನ್ನೊಂದು ನ್ಯೂಟ್ರಿಷನ್ ಪ್ರಕಾರ ಹೇಳಬೇಕು ಅಂದರೆ, ಏನು ಎನರ್ಜಿ ಇವತ್ತು ಮ್ಯಾಕ್ಸಿಮಮ್ ಎನರ್ಜಿ 80-90% ಶಕ್ತಿ ನಮಗೆ ಬರ್ತಾ ಇರೋದು ಕಾರ್ಬೋಹೈಡ್ರೇಟಿಂದ. ಆ ಕಾರ್ಬೋಹೈಡ್ರೇಟ್ ಎನರ್ಜಿಯನ್ನು ರೆಡ್ಯೂಸ್ ಮಾಡಿ ಪ್ರೋಟೀನ್ ಮತ್ತು ಫ್ಯಾಟ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡಿದರೆ ಶುಗರ್ ಕಂಟ್ರೋಲಿಗೆ ಬರುತ್ತೆ. ನಾವು ಮಾಡ್ತಾ ಇಲ್ಲ. ಏನು ಮಾಡ್ತೀವಿ ನಾವು, ಸೀರಿಯಲನ್ನು ಅನ್ನ ತಿನ್ನೋದು ಬಿಟ್ಟು ಚಪಾತಿ ತಿನ್ನು, ಚಪಾತಿ ತಿನ್ನೋದು ಬಿಟ್ಟು ಅನ್ನ ತಿನ್ನು, ರಾಗಿ ತಿನ್ನು, ರಾಗಿ ಬಿಟ್ಟು ಏಕದಳ ಇನ್ನೊಂದು ತಿನ್ನು, ಇದರಲ್ಲೇ ನಾವು ಶಿಫ್ಟಿಂಗ್ ಮಾಡ್ತಿದ್ದೀವಿ ಹೊರತು ಇವುಗಳನ್ನೇ ಕಮ್ಮಿ ಮಾಡಿ. ಈಗ ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಇವರೆಲ್ಲ ಏನು ಹೇಳ್ತಾರೆ, ಇದುವರೆಗೂ ಯಾವುದು ಒಂದು ಸಿಸ್ಟಮ್ ಆಗಿ ಇದೇ ಆಹಾರ ಡಯಾಬಿಟಿಕ್ ಅಂತ ಇಲ್ಲ, ಬಟ್ ವಾಟ್ ವರ್ಕ್ಸ್ ಅಂತ ಹೇಳಿದರೆ ಏಕದಳ ಧಾನ್ಯವನ್ನು ಕಮ್ಮಿ ಮಾಡ್ತಕ್ಕಂಥದ್ದು. ಚೆಕ್ ಮಾಡಿ ನೋಡ್ಬೋದು ಯಾರು ಬೇಕಾದರೂ. ಇದು ನಾವೇನು ಮಾಡ್ತೀವಿ, ಮತ್ತೆ ಅನ್ನದಲ್ಲಿ ಏನು ಮಾಡೋದು, ಇವು ಫಸ್ಟ್ ಇದನ್ನು ಕಮ್ಮಿ ಮಾಡೋದು, ಮತ್ತೆ ಪಾಲಿಶ್ ಇರೋ ಅಕ್ಕಿಯನ್ನು ಬಿಟ್ಟು ಅನ್ಪಾಲಿಶ್ಡು, ಸಾಧ್ಯವಾದರೆ ಕೆಂಪಕ್ಕಿ, ಕಪ್ಪಕ್ಕಿ, ರಾಜಮುಡಿ, ಬೇರೆ ಬೇರೆ ಅಕ್ಕಿಗಳಿದೆ ಏನಿದಾವಲ್ಲ, ವೈವಿಧ್ಯತೆ ನೀವು ಹೇಳಿದ ಹಾಗೆ, ಆ ಅದರಲ್ಲಿ ವೈವಿಧ್ಯತೆ ಇದೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ರಾಶಿ ತಿಂದ್ರೆ ಕೆಲಸ ಆಗಲ್ಲ. ಓಕೆ ಓಕೆ, ಬಿಕಾಸ್ ಅಲ್ಟಿಮೇಟ್ಲಿ ದೇ ಆರ್ ಕಾರ್ಬೋಹೈಡ್ರೇಟ್ಸ್, ದೇ ಆರ್ ಗೋಯಿಂಗ್ ಟು ಗೆಟ್ ಬ್ರೋಕನ್ ಡೌನ್, ಇಫ್ ನಾಟ್ ಕ್ವಿಕ್ಲಿ ಸ್ಲೋಲಿ ದೇ ವಿಲ್ ಬ್ರೇಕ್ ಡೌನ್, ದೇ ಅಕ್ಯುಮುಲೇಟ್. ನೋಡಿ, ಸಕ್ಕರೆ ಗ್ಲುಕೋಸ್ ಇದೆಯಲ್ಲ, ಅದು ಒಂದು ಗ್ಲುಕೋಸ್ ಆಗಿ ನಮ್ಮ ರಕ್ತದಲ್ಲಿ, ನಾನು ಹೇಳಿದ್ದು 6 ಗ್ರಾಮು 6 ಲೀಟ್ರಿಗೆ ಇರ್ತಕ್ಕಂಥದ್ದು, ಗ್ಲೈಕೋಜನ್ನಾಗಿ ಅಂದರೆ ಸ್ಟೋರೇಜ್ ಆಗಿ ಲಿವರಲ್ಲಿ ಮಸಲಲ್ಲಿ ಸ್ವಲ್ಪ ಇರ್ತದೆ, ಅದೊಂದು 50-60 ಗ್ರಾಮು ಗ್ಲೈಕೋಜನ್ ಇರ್ತದೆ, ಆದರೆ ಅದು ಸುಲಭಕ್ಕೆ ಬರಲ್ಲ, ಕೆಲಸಕ್ಕೆ ಬರಲ್ಲ. ಸೊ ನಮಗೇನು ಅಂತ ಹೇಳಿದರೆ, ಈ ಇತ್ತೀಚೆಗೆ ವಿಜ್ಞಾನದಲ್ಲಿ ಏನು ಹೇಳ್ತಾರೆ, ನಿಮ್ಮ ರಕ್ತ ಮತ್ತು ಮೆದುಳಿಗೂ ಕೂಡ ಸಕ್ಕರೆಯಿಂದಲೇ ಶಕ್ತಿ ಬರಬೇಕು ಅಂತಿಲ್ಲ, ಪ್ರೋಟೀನ್ ಮತ್ತು ಫ್ಯಾಟಿಂದ ಕೂಡ ಶಕ್ತಿಯನ್ನು ಒದಗಿಸ್ತಕ್ಕಂಥ ಉಪಯೋಗಿಸ್ತಕ್ಕಂಥ ಪವರು ನಮ್ಮ ಬ್ರೈನ್ ಮತ್ತು ಬ್ಲಡ್ಡಿಗಿದೆ. ಹಾಗಾಗಿ ಡಾಮಿನೆಂಟ್ ಸೋರ್ಸ್ ಆಫ್ ಅವರ್ ಎನರ್ಜಿ ಶುಡ್ ಬಿ ರೆಡ್ಯೂಸ್ಡ್ ಫ್ರಮ್ ಕಾರ್ಬೋಹೈಡ್ರೇಟ್. ಟುಡೇ ಕಾರ್ಬೋಹೈಡ್ರೇಟ್ ಈಸ್ ದಿ ಓನ್ಲಿ ಮೇಜರ್ ಸೋರ್ಸ್ ಆಫ್ ಎನರ್ಜಿ, ಬಟ್ ಇಟ್ ಹ್ಯಾಸ್ ಲೆಡ್ ಟು ಡಯಾಬಿಟೀಸ್. ಯಂಗ್ಸ್ಟರ್ಸ್ ಅಲ್ಲಿ ಡಯಾಬಿಟೀಸ್ ಹೆಚ್ಚಾಗ್ತಿದೆ, ಜಂಕ್ ಫುಡ್ಗಳಿಗೆ ಮೊರೆ ಹೋಗ್ತಿರುವಂಥದ್ದು ಕೂಡ ಜಾಸ್ತಿ ಆಗ್ತಿದೆ, ಫಾಸ್ಟ್ ಫುಡ್ ಕಲ್ಚರ್ ಜಾಸ್ತಿ ಆದಂತೆಲ್ಲ ಸಕ್ಕರೆ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗ್ತಿದೆ, ಒಬೆಸಿಟಿ ಕೂಡ ಕಾರಣ ಆಗ್ತಿದೆ. ಒಬೆಸಿಟಿ ಕೂಡ ಕಾರಣ, ಒಬೆಸಿಟಿ ಯಾಕೆ ಕಾರಣ, ನಮ್ಮಲ್ಲಿ ನೋಡಿ ಒಬೆಸಿಟಿ, ನಮ್ಮಲ್ಲಿ ಬಹಳ ಕೊಬ್ಬು ತಿನ್ನಲ್ಲ, ಗುಜರಾತ್ ನಮ್ಮಲ್ಲಿ ಒಂದು ನೀವು ಇಂಡಿಯಾದ ಮ್ಯಾಪ್ ನೋಡಿದರೆ 12 ಕೆಜಿ ನಾವು ಕೊಬ್ಬು 1 ವರ್ಷಕ್ಕೆ ಉಪಯೋಗಿಸೋದು, ಕೆಲವು ಭಾಗದಲ್ಲಿ 150 ಕೆಜಿ ಉಪಯೋಗಿಸ್ತಾರೆ. ಯಾವುದು ಗುಜರಾತ್ ಕೆಲವು ಭಾಗ ಇದೆ, ಅದು ಫ್ಯಾಟ್ ಇದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಡೇಟಾದಲ್ಲಿ ನಿಮ್ಗೆ ಹೈ ಫ್ಯಾಟ್ ಕನ್ಸ್ಯೂಮಿಂಗ್ ಒಂದು ಇದಿದೆ, ರೀಜನ್ ಇದೆ, ಅಲ್ಲಿ ಅತಿ ಹೆಚ್ಚು ಉಪಯೋಗಿಸ್ ಮಾಡ್ತಾರೆ. ಅದರ್ವೈಸ್ ನಮ್ಮ ದೇಶದಲ್ಲಿ 55% ಹಳ್ಳಿಗರಿಗೆ ಫ್ಯಾಟ್ ಕೊರತೆ ಇದೆ. ನಾವು ಭಾಳ ಯಾವುದೋ ಮಾಡೆಲ್ ನೋಡಿಕೊಂಡು ಫ್ಯಾಟ್ ಫ್ರೀ ಅಂತ ಹೇಳೋದು ತಪ್ಪು, ಬಟ್ ಡಯಾಬಿಟೀಸಿಗೆ ಬಂದಾಗ ಇದರ ಕಂಟ್ರೋಲ್ ಒಂದೇ, ನಿಮಗೆ ಕಾರ್ಬೋಹೈಡ್ರೇಟ್ ಸೋರ್ಸ್ ಕಮ್ಮಿ ಮಾಡಿ. ಈಗ ನೋಡಿ ನಾನು ಹೇಳಿದೆ ಅಲ್ಲ, 60-80% ಶಕ್ತಿ ಕಾರ್ಬೋಹೈಡ್ರೇಟಿಂದ ಬರ್ತಾ ಇದೆ ಅಂತ ಹೇಳಿದರೆ ಅಣ್ಣದ ರಾಶಿಯೇ ಜಾಸ್ತಿ ಇದೆ. ಅದನ್ನು ನೀವು 40% ವರೆಗೂ ರೆಡ್ಯೂಸ್ ಮಾಡ್ಬೋದು. ಎನರ್ಜಿ ಫ್ರಮ್ ಕಾರ್ಬೋಹೈಡ್ರೇಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬಿಲೋ 40%, ಯು ವಿಲ್ ಬಿ ಏಬಲ್ ಟು ಅಚೀವ್ ಲೋ ಶುಗರ್ ಇನ್ ದಿ ಬ್ಲಡ್. ಸೊ ಡಯಾಬಿಟೀಸ್ ಇರ್ತಕ್ಕಂಥವ್ರು ಯಾವ ಆಹಾರಗಳಿಗೆ ಸ್ವಿಚ್ ಓವರ್ ಆಗಬೇಕು ಅಂತ ಹೇಳಿ? ಸ್ವಿಚ್ ಓವರ್ ರೆಡ್ಯೂಸ್ ಸೀರಿಯಲ್ಸ್ ಓಕೆ, ರೆಡ್ಯೂಸ್ ಸೀರಿಯಲ್ಸ್ ಇನ್ ಎನಿ ಫಾರ್ಮ್, ಬೀಟ್ ರೈಸ್, ಚಪಾತಿ, ರೋಟಿ, ಬ್ರೆಡ್, ಬನ್, ಎನಿ ಫಾರ್ಮ್ ಆಫ್ ಸೀರಿಯಲ್ ಬೇಸ್ಡ್ ಫಾರ್ಮ್. ನೋಡಿ ಈಗ ನಿಮಗೆ ನೀವು ಸ್ವಿಚ್ ಓವರು ಅನ್ನದಿಂದ ರೊಟ್ಟಿಗಲ್ಲ, ಸೀರಿಯಲ್ನಿಂದ ಪಲ್ಸ್ ಆ್ಯಂಡ್ ಆಯಿಲ್ ಸೀಡಿಗೆ ಇದಾಗಬೇಕು. ಓಕೆ, ಟೋಟಲ್ ಕ್ಯಾಲೋರಿ ರೆಡ್ಯೂಸ್ ಆಗಬೇಕು. ಇಲ್ಲಪ್ಪ ಇದನ್ನು ಕಮ್ಮಿ ಮಾಡಿ ಇದನ್ನು ಭಾಳ ಜಾಸ್ತಿ ತಿಂದೆ ಅಂತ ಹೇಳ್ತಾ ಇರೋದಲ್ಲ. ಈಗ ನಾವೇನು ಮಾಡ್ತೀವಿ, ಸೀರಿಯಲ್ ಡಾಮಿನೇಷನ್ ನಮ್ಮ ತಟ್ಟೆಯಲ್ಲಿದೆ, ಆ ಸೀರಿಯಲ್ ಡಾಮಿನೇಷನ್ ಕಮ್ಮಿಯಾಗಿ ಅನ್ನದ ರಾಶಿ, ಅನ್ನದ ಗುಡ್ಡ, ಚಪಾತಿ ರಾಶಿ, 4 ಚಪಾತಿ 6 ಚಪಾತಿ, ಮುದ್ದೆ, ಇವು ಕಮ್ಮಿಯಾಗಿ ನೀವು ದ್ವಿದಳ ಧಾನ್ಯ ಮತ್ತು ಎಣ್ಣೆಕಾಳುಗಳ ಅಂಶ, ತರಕಾರಿ ಅಂಶ, ಅದಕ್ಕೆ ನಿಮ್ಗೆ ತಟ್ಟೆಯಲ್ಲಿ ಹೇಗಿರಬೇಕು ಅಂದರೆ, ನಿಮ್ಮ ತಟ್ಟೆ ನೋಡಿದರೆ ಒಂದಿಷ್ಟು ರೈಸು,
ನಮಗೇನಾಗಿದೆ ಅಭ್ಯಾಸ, ಒಂದಷ್ಟು ಅನ್ನ ಊಟ ಮಾಡಲಿಲ್ಲ ಅಂದ್ರೆ ಊಟ ಆಗಿಲ್ಲ, ಸಮಾಧಾನ ಅನ್ಸೋದೇ ಇಲ್ಲ, ಸಮಾಧಾನವೇ ಇಲ್ಲ. ನಿಮಗೆ ಒಂದಷ್ಟು ಮತ್ತೆ ಮೊದಲು ಈ ಊಟ ಮಾಡುವಾಗ ಏನು ಮೊದಲಾದಷ್ಟು ತರಕಾರಿ ತಿಂತಕ್ಕಂಥದ್ದು ಅಥವಾ ಸ್ಯಾಲಡ್ ಅನ್ನ ತಿಂತಕ್ಕಂಥದ್ದು, ಎರಡು ಸೌತೆಕಾಯಿ ತಿಂತಕ್ಕಂಥದ್ದು, ತರಕಾರಿ ಪಲ್ಯಗಳನ್ನು ತಿಂತಕ್ಕಂಥದ್ದು, ಒಂದಿಷ್ಟು ಅನ್ನ ಊಟ ಮಾಡ್ತಕ್ಕಂಥದ್ದು, ಮತ್ತೆ ನಿಮಗೆ ಬೇರೆ ರೀತಿ ಅನ್ನದಲ್ಲಿ ಸಾರು ಮಾಡುವಾಗ ಬರೀ ನೀರು ಮಾಡೋದ್ರ ಬದಲು ಬೇಳೆ ಕಾಳುಗಳು, ಅದರಲ್ಲಿ ಅದು ಬೇಳೆ ಬೇರೆ ಕಾಳುಗಳು ಇದಾವಲ್ಲ, ನಮ್ಮಲ್ಲಿ ಏನು ಕಾಳುಗಳಿಗೇನು ಕೊರತೆ ಇಲ್ಲ ಅಲ್ವಾ. ಏನು ರಾಜ್ಮಾದಿಂದ ಹಿಡಿದು ಹುರುಳಿಯಿಂದ ಹಿಡಿದು ಸಾಕಷ್ಟು ಕಾಳುಗಳಿದಾವೆ, ಆ ಕಾಳುಗಳ ಉಪಯೋಗ ಜಾಸ್ತಿ ಆಗಬೇಕು. ಇನ್ನು ಸೊಪ್ಪಿನ ಉಪಯೋಗದ ಬಗ್ಗೆ, ಸೊಪ್ಪು ಕೂಡ ಹಾಗೆ, ಸೊಪ್ಪು ಮತ್ತು ತರಕಾರಿಗಳು ನಿಮಗೆ ಎಷ್ಟು 50 ಗ್ರಾಮ್ ಸೊಪ್ಪು ಅಂತ ನಮಗೆ ICMR ಹೇಳ್ತಕ್ಕಂಥದ್ದು, ಸೊಪ್ಪು ತರಕಾರಿ ಇವುಗಳು ಜಾಸ್ತಿಯಾಗಿ. ನನಗೆ ಮೇಯ್ನ್ ಟಾರ್ಗೆಟ್ ಏನು ಅಂದರೆ ಶುಗರ್ ಕಂಟ್ರೋಲ್ ಆಗಬೇಕು ಅಂದರೆ ಯುವರ್ ಸೀರಿಯಲ್ ಶುಡ್ ಬಿ ರೆಡ್ಯೂಸ್ ಡ್ರಾಸ್ಟಿಕಲಿ. ಓಕೆ, ಬೈ ನಮ್ಗೆ ಈಗ ಆ್ಯಕ್ಚುಲಿ ರೆಡ್ಯೂಸ್ ಆಗಿದೆ. ನಿಮಗೆ 500 ಗ್ರಾಮ್ ಪರ್ ಕ್ಯಾಪಿಟ ಇದ್ದಿದ್ದು ಮೊದಲು ನಮ್ಮ ಇಂಡಿಯಾದಲ್ಲಿ ಸೀರಿಯಲ್ ಅಂದರೆ ಏಕದಳ ಧಾನ್ಯ, ಈ ಅಕ್ಕಿ ಗೋಧಿ ಭಾಳ ಅತಿ ಹೆಚ್ಚು ಇರ್ತಾ ಇತ್ತು, ಅದು ಕಮ್ಮಿ ಆಗ್ತಾ ಈಗ 400 ಗ್ರಾಮ್ಗೆ ಹತ್ರ ಬಂದಿದೆ. ಶುಗರ್ ಇರೋರು ಅದನ್ನು ಕಮ್ಮಿ ಮಾಡಿಕೊಂಡು ಇವುಗಳನ್ನು ಹೆಚ್ಚು ಮಾಡಿದರೆ ಪ್ರೋಟೀನ್ಸ್ 40% ಎನರ್ಜಿ ಫ್ರಮ್ ಕಾರ್ಬೋಹೈಡ್ರೇಟ್, ಯು ಕ್ಯಾನ್ ಸೇವ್, ಯು ಕ್ಯಾನ್ ಸ್ಪ್ಲಿಟ್ ದ ರಿಮೈನಿಂಗ್ 60% ಬಿಟ್ವೀನ್ ಫ್ಯಾಟ್ ಆ್ಯಂಡ್ ಪ್ರೋಟೀನ್, ಯುವರ್ ಶುಗರ್ ವಿಲ್ ಡ್ರಾಪ್. ಶಫ್ಲಿಂಗು ಬಿಟ್ವೀನ್ ದಿ ಸೀರಿಯಲ್ಸ್ ಎಷ್ಟು ಶಫ್ಲಿಂಗ್ ಮಾಡಿರೋ ಪ್ರಯೋಜನ ಆಗಲ್ಲ, ಬಿಕಾಸ್ ದೇ ಅಲ್ಟಿಮೇಟ್ಲಿ ದೇ ಬ್ರೇಕ್ ಡೌನ್ ಇಂಟು ಕ್ಯಾಲೋರಿ ಆ್ಯಂಡ್ ಗ್ಲುಕೋಸ್. ಸೊ ಇದು ಆಮೇಲೆ ಈಗ ಏನು ಹೇಳ್ತಾರೆ ಗೊತ್ತಾ ನಿಮಗೆ, ನೀವು ಬೇರೆ ಬೇರೆ ದೇಶಗಳಲ್ಲೆಲ್ಲ ಪ್ಯಾಲಿಯೋ ಡಯಟ್ ಅಂತಾರೆ. ಪ್ಯಾಲಿಯೋ ಡಯಟ್ ಅಂತ ಹೇಳಿದರೆ ನಮ್ಮ ಅಡುಗೆ ಮಾಡೋಕ್ಕಿಂತ ಪೂರ್ವಜರು ಏನು ತಿಂತಾಯಿತು ಆಹಾರ ಅಂತ ಹೇಳ್ತಕ್ಕಂಥದ್ದು. ಅಲ್ಲಿ ಕಾರ್ಬೋಹೈಡ್ರೇಟ್ ಇಲ್ಲ, ಇಟ್ ಈಸ್ ಆಲ್ ಫಾರ್ ಡಿಸ್ಕಷನ್ ಆ್ಯಂಡ್ ಕನ್ವರ್ಸೇಷನ್. ಅವ್ರು ಏನು ಹೇಳ್ತೀವಿ, ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ಅ ಓನ್ಲಿ ಮೆಥಡ್, ಬಟ್ ದೇರ್ ಸೀಮ್ಸ್ ಟು ಬಿ ಲಾಟ್ ಮೋರ್ ಟ್ರುತ್ ಇನ್ ವಾಟ್ ದೇ ಆರ್ ಸೇಯಿಂಗ್ ಪೇಲಿಯೋ ಡಯಟ್ ಅಂತ. ಪೇಲಿಯೋ ಡಯಟ್ ಅಂತ ಹೇಳಿದರೆ ಈಗ ಏಕದಳ ಧಾನ್ಯ ಈ ಥರ ನಾವು ಕೃಷಿಗಿಂತ ಪೂರ್ವಜ ನಮ್ಮ ಆ್ಯನ್ಸಿಸ್ಟ್ರಿ ಇದೆಯಲ್ಲ, ನಮ್ಮ ರಕ್ತದಲ್ಲೇ ಇದೆಯಲ್ಲ, ನಮ್ಮ ಪೂರ್ವಜರು ನಾವು ಇವತ್ತಿನವರಲ್ಲ, ವಿ ಆರ್ ಪ್ರೈಮಾರ್ಡಿಯಲ್ ಅಂತ ಹೇಳ್ತೀವಿ ನಾವು. ಸೊ ಇಟ್ ಎಕ್ಸಿಸ್ಟ್ ಇನ್ ಅಸ್, ವಿ ಆರ್ ಕನೆಕ್ಟೆಡ್ ಟು ಪಾಸ್ಟ್ ಆ್ಯಂಡ್ ಫ್ಯೂಚರ್, ವಿ ಆರ್ ನಾಟ್ ಅಲೂನ್ ಹಿಯರ್ ಅಂದರೆ ಇದು ಹೆಡಿಗರಲ್ಲಿ ಫಿಲಾಸಫಿಯಲ್ಲಿ ಬರುತ್ತೆ, ವಿ ಆರ್ ಅ ಬೀಯಿಂಗ್ ಅಂತ. ಬೀಯಿಂಗ್ ಅಂದರೆ ವಿ ಆರ್ ಬೀಯಿಂಗ್ ಇನ್ ದ ವರ್ಲ್ಡ್, ಕನೆಕ್ಟೆಡ್ ಟು ದಿ ಪಾಸ್ಟ್ ಆ್ಯಂಡ್ ಫ್ಯೂಚರ್. ಸೊ ಹಾಗಿರ್ತಕ್ಕಂಥವ್ರು ನಾವು, ಆಗ ಆ ಮೆಮೊರಿ ಹೇಳಿದೆ. ಸೊ ಆ ಹಳೆಯ ಕಾಲದ ಪೇಲಿಯೋ ಡಯಟ್ ಅಂತ ಏನು ಹೇಳ್ತಾರಲ್ಲ, ನಿಮಗೆ ಗೆಣಸಿದೆ, ನೀವು ಗೆಣಸನ್ನು ಚೆನ್ನಾಗಿ ಬೇಯಿಸಿ ತಿಂದರೆ ಭಾಳ ಫ್ರೆಂಡ್ ಆಗುತ್ತೆ ನಿಮಗೆ. ಸುಮಾರೆಲ್ಲ ನಿಮಗೆ ಗೆಡ್ಡೆ ಗೆಣಸುಗಳು ಸುಮಾರೆಲ್ಲ ಹಸಿಯಾಗಿ ತಿಂತಾ ಇರ್ತಕ್ಕಂಥ ಅಭ್ಯಾಸ ಇತ್ತು ನಿಮಗೆ, ಮರಗೆಣಸು ಇಂಥದ್ದೆಲ್ಲ ಡೈಜೆಷನ್ ಆಗಲ್ಲ, ಭಾಳ ಬೇಗ ಕ್ವಿಕ್ ಆಗಲ್ಲ. ಆಮೇಲೆ 32 ಅಡಿ ದೇವರು ಇದು ಕೊಟ್ಟಿದ್ದಾನೆ ನಿಮಗೆ, ಗಟ್ಟು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟ? ನಿಧಾನವಾಗಿ ಪ್ರಯಾಣ ಆಗಲಿ ಅಂತ ಹೇಳ್ತಕ್ಕಂಥದ್ದು. ವೆರಿ ಸ್ಲೋ ಡೈಜೆಷನ್ ಆಗಬೇಕು, ಆವಾಗ ಅದು ನಮಗೆ ರಕ್ತಗತವಾಗ್ತದೆ, ಕೆಲಸ ಆಗ್ತದೆ. ಸೊ ಇದು ನಮ್ಮ ಮೇಯ್ನ್ ಇದು ಏನಿರಬೇಕು ಅಂದರೆ, ನೀವು ಯಾರೇ ಇರಲಿ ಅವರ ಸೀರಿಯಲ್ ಕನ್ಸ್ಯೂಮ್ ಮಾಡಿ ಅವ್ರು ಮತ್ತೆ ಚೆಕ್ ಮಾಡಬೇಕು, ಶುಗರ್ ಚೆಕ್ ಮಾಡ್ಕೋತಾ ಇರಬೇಕು. ಅಂದರೆ ದಿನಾ ಬೆಳಗ್ಗೆ ಸಾಯಂಕಾಲ ಮಾಡಿ ಅದಕ್ಕೊಂದು ಆಬ್ಸೆಷನ್ ಮೇನಿಯಾ ಮಾಡ್ಕೊಳ್ಳೋದಲ್ಲ, ಹೆಚ್ಚಿದೆ 200 ಇದೆ 300 ಇದೆ 400 ಇದೆ, ಯು ರೆಡ್ಯೂಸ್ ಯುವರ್ ಕಾರ್ಬೋಹೈಡ್ರೇಟ್ ಸೋರ್ಸ್ ಚೆಕ್ ಮಾಡಿ ನೋಡಿ, ಕಂಟ್ರೋಲಿಗೆ ಬರ್ತದೆ. ಕಂಟ್ರೋಲಿಗೆ ಬಂದಾಗ ಯಾರು ಡಾಕ್ಟ್ರು ಔಷಧಿ ತೊಗೊಳ್ಳಿ ಅಂತ ಹೇಳಲ್ಲ, ಯಾಕಂದರೆ ಅನೇಕ ಔಷಧಿಗಳಲ್ಲಿ ಅದರದೇ ಆದ ತಗೊಳ್ಳೇಬೇಕು, ತಗೊಳ್ಳೋರು ನಿಲ್ಲಿಸಬೇಕು ಅಂತ ಹೇಳ್ತಿರೋದಲ್ಲ, ಕಂಟಿನ್ಯೂ ಮಾಡಬೇಕು, ಇದೇ ಇರುತ್ತೆ. ಬಟ್ ಡಯಾಬಿಟೀಸ್ ಈಸ್ ಒನ್ ಡಿಸಾರ್ಡರ್ ಯು ಕ್ಯಾನ್ ಈಸಿಲಿ ಟೇಕ್ ಕಂಟ್ರೋಲ್ ಆಫ್ ಥ್ರೂ ಡಯಟ್. ಓಕೆ, ಭಾಳ ಸುಲಭವಾಗಿ ನಮ್ಮ ಕಂಟ್ರೋಲಿಗೆ ನಾವು ತಗೊಳ್ತಕ್ಕಂಥ ಯಾವುದಾದ್ರು ಒಂದು ಕಾಯಿಲೆ ಹೇಳ್ದಂಗೆ ಕೇಳುತ್ತೆ ಅಂದರೆ ಡಯಾಬಿಟೀಸು. ಓಕೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ ವೀಕ್ಷಕರೇ. ಮತ್ತೊಂದು ಬ್ರೇಕ್ ಆದಮೇಲೆ